ಮಾರ್ಕೆಟ್ ಅಲ್ಲಿ ಟೆಂಡರ್ ಮಾಡುವಂತ ಸಂದರ್ಭದಲ್ಲಿ ಮಾರ್ಕೆಟ್ ಒಳಗಡೆ ಇರುವಂತ ಜಾಗದಲ್ಲಿ ಕಲೆಕ್ಷನ್ ಮಾಡಬೇಕು ಅಂತ ಹೇಳಿ ನಾವು ಟೆಂಡರ್ ಮಾಡಿರುವಂತದ್ದು. ಮತ್ತೆ ನಗರಸಭೆ ಜವಾಬ್ದಾರಿ ಏನಿದೆ ಅಂತ ಹೇಳಿದ್ರೆ, ಯಾರೆಲ್ಲ ಬೀದಿ ಬದಿಯಲ್ಲಿ ಆಗ್ತಾರೆ ಸಂತೆ ವ್ಯಾಪಾರಕ್ಕೆ, ಅವ್ರನ್ನೆಲ್ಲ ಮಾರ್ಕೆಟ್ ಒಳಗಡೆಗೆ ಶಿಫ್ಟ್ ಮಾಡಬೇಕು ಅಂತ ಹೇಳಿ ಇರುವಂತದ್ದು. ಈಗ ನಾವು ನಗರಸಭೆಯಿಂದ ಟೆಂಡರ್ ಕರೆದವನಿಗೆ ನಾವು ಯಾವುದೇ ಪೂರಕವಾದ ವ್ಯವಸ್ಥೆಗಳನ್ನ ಮಾಡಿಕೊಡ್ತಿಲ್ಲ. ನಾವು ಟೆಂಡರ್ ಕರಿತೀವಿ, ಅವ್ರಿಗೆ ಪೂರಕ ಆಗಿರುವಂತ ವ್ಯವಸ್ಥೆಗಳನ್ನ ಮಾಡಿಕೊಡುವಂಥದ್ದು ನಗರಸಭೆಯ ಜವಾಬ್ದಾರಿ. ಈಗ ನಾವು ಏಕಾಏಕಿ ನಾವು ಯಾರು ಬಿಡ್ದಾರ ಇರ್ತಾರೆ ಅವ್ರ ಮೇಲೆ ಸವಾರಿ ಮಾಡುವಂಥದ್ದು ಸರಿಯಲ್ಲ. ಅವನಿಗೆ ಇರುವಂತ ಪೂರ್ಣ ವ್ಯವಸ್ಥೆ ಮಾಡಿಕೊಟ್ಟು ಕಾನೂನುಬದ್ಧವಾಗಿ ನಮ್ಮ ಕಡೆ ಸೆಟ್ ಮಾಡ್ಲಿಕ್ಕಾಗಲಿ. ಅಲ್ಲಿ ಕೋಳಿ ಮತ್ತು ಕುರಿ ಮಾಂಸದ ಅಂಗಡಿ ಹತ್ರ ನಮಗೆ ಹೋಗ್ಲಿಕ್ಕೆ ಆಗ್ತಿಲ್ಲ. ಒಂದು ಸ್ಲಾಟರ್ ಹೌಸ್ ಇಲ್ಲ, ಅಟ್ಲೀಸ್ಟ್ ಒಂದು ಒಂದು ಸುಸಜ್ಜಿತ ಅಂಗಡಿ ಸಬ್ಜೆಕ್ಟ್ ಬಂದಿದೆ. ರೀಸನ್ ಬೇಕಲ್ಲ, ಇಲ್ಲಿ ನಮಗೆ ಮೀಟಿಂಗ್ ಅಲ್ಲಿ ಬೇರೆಲ್ಲ ಕೊಟ್ಟಿದ್ದೀರಲ್ಲ ನೀವು, ಏನೇನು ರೀಸನ್ ಇಕ್ಕೆ ಸ್ಯಾಟಿಸ್ಫೈಡ್ ನಾಟ್ ಸ್ಯಾಟಿಸ್ಫೈಡ್ ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಆನ್ಲೈನ್ ಟೆಂಡರ್ ಇದು ಅತ್ಯಂತ ತುರ್ತು ಅಂತ ಹೇಳಿ ಎಲ್ಲರೂ ಕೂಡ ತೀರ್ಮಾನ ಮಾಡಿದ್ರಿ. ತಮ್ಮೆಲ್ಲ ತೀರ್ಮಾನಕ್ಕೆ ಮನೆ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷರು ಹೋಗ್ಬಿಟ್ಟು ತುರ್ತಾಗಿರೋದ್ರಿಂದ ನಾವು ನಿಯಮಾವಳಿಯಂತೆ ಮಾಡಬೇಕು ಅಂತೇಳಿ ಸ್ಥಳಕ್ಕೆ ಹೋಗಿ ಅವರೇ ನಿಂತು ಎಲ್ಲ ರೀತಿ ಪರಿಶೀಲನೆ ಮಾಡಿ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಆಯಿತು. ಕೆಲಸ ಮಾಡೋಕ್ಕೆ ಟೆಂಡರ್ ಕರೆದಿರಲಿಲ್ಲ, ಕೆಲಸಕ್ಕೆ ಸ್ಟಾರ್ಟ್ ಮಾಡಾಯಿತು ತುರ್ತು ಅಂತೇಳಿ. ಆನಂತರ ಅಲ್ಲಿ ಆಕ್ಷೇಪಗಳು ಉಂಟಾಯಿತು, ಯಾವುದೇ ಟೆಂಡರ್ ಕರೀದೇ ಕೆಲಸ ಮಾಡೋದು ಸೂಕ್ತ ಅಲ್ಲ ಅಂತ ಸಭೆಯ ಒಂದು ತೀರ್ಮಾನದಂತೆ ಅವ್ರು ಮಾಡಿದರು. ಬಟ್ ಆಗಿದ್ಮೇಲೆ ಅದು ನಿಯಮ ಪ್ರಕಾರ ಆಗಲಿ ಅಂತೇಳಿ ವಾಪಸ್ ಬಂದರು. ಅದಾದಮೇಲೆ ಕೆಲವಾರು ಅರ್ಜಿಗಳು ಬಂತು, ಆಮೇಲೆ ಅದನ್ನು ಇವರು ಈ ಟೆಂಡ್ರೇ ಕರೆದರು. ಈ ಟೆಂಡ್ರ್ ಕರೆದಾದ್ಮೇಲೆ ಈ ಟೆಂಡ್ರಲ್ಲಿ ಏನಾಗುತ್ತೆ ಅಂತಂದರೆ, ಮ್ಯಾನ್ಯುವಲ್ ಆದರೆ ನಾವು ಯಾವುದೋ ರೀತಿಯಲ್ಲಿ ಅವರ ಕ್ವಾಲಿಫೈಡನ್ನು ನಾವು ಅಪ್ಲೈ ಮಾಡಿಕೊಂಡು ಯಾವುದೋ ಒಂದು ಬಿಟ್ಟೋಗಿದ್ರೆ ತರಿಸ್ಕೊಂಡು ಸೇರಿಸ್ಕೊಂಡು ಅದನ್ನು ಎಲಿಜಿಬಲ್ ರೀತಿ ಮಾಡಿ. ಬಟ್ ಈ ಟೆಂಡರಲ್ಲಿ ಟೈಮ್ ಬೀಂಗ್ ಇರುತ್ತೆ, ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಅವರೇನಾದ್ರು ಅಪ್ಲೋಡ್ ಮಾಡಲಿಲ್ಲ 5 ಗಂಟೆಗೆ ಕರೆಕ್ಟ್ ಅಂದರೆ 5 ಗಂಟೆ 1 ನಿಮಿಷಕ್ಕೆ ಅಪ್ಲೋಡ್ ಮಾಡಿದ್ರು ಕೂಡ ಅವನು ಎಲಿಜಿಬಲ್ ಆಗಲ್ಲ. ಹಾಗಾಗಿ ಅವ್ರು ಮಾಡಿದರೆ ಅಲ್ಲಿ ಯಾರು ಕೂಡ ಶೆಡ್ ನಿರ್ಮಾಣ ಮಾಡಿರತಕ್ಕಂಥ ಟೆಂಡರ್ದಾರರು ಈ ಒಂದು ನಮ್ಮ ನಗರಸಭೆಯ ಸಿವಿಲ್ ವರ್ಕವರು ಇಲ್ಲ, ಸಿವಿಲ್ ವರ್ಕವರೇ ಅಪ್ಲೈ ಮಾಡಿದರು, ಹಾಗಾಗಿ ಕ್ವಾಲಿಫೈಡ್ ಆಗಿಲ್ಲ. ಆ್ಯಸ್ ಪರ್ ನಮ್ಮ UD ಆರ್ಡರು ಮತ್ತು FD ಆರ್ಡರ್ ಪ್ರಕಾರ ಮೊದಲೇನಾಗ್ತಿತ್ತು, ಸಿಂಗಲ್ ಟೆಂಡರ್ ಆದರೆ ಸಕ್ಷಮ ಪ್ರಾಧಿಕಾರ ಅನುಮೋದನೆ ಮಾಡಬೇಕು ಬೇಡುವ ಅಂತೇಳಿ ತೀರ್ಮಾನ ಮಾಡಬೇಕು ಅಂತೇಳಿ ಆದೇಶ ಇತ್ತು. ಈಗ ಅದು ಹೊಸದಾಗಿ ಏನು ಬಂದಿದೆ, ಸಿಂಗಲ್ ಟೆಂಡರ್ ಆದ ತಕ್ಷಣ ಪ್ರಥಮ ಆದ್ಯತೆ ರೀಟೆಂಡರ್ಗೆ ಹೋಗಬೇಕು ಅಂತೇಳಿ ಆದೇಶ ಇತ್ತು. ಹಾಗಾಗಿ ಅದು ಬಿಲೋ 10 ಲ್ಯಾಕ್ಸ್ ಇರೋದ್ರಿಂದ ಕೌನ್ಸಿಲ್ ಅನುಮೋದನೆ ಅವಶ್ಯಕತೆ ಇಲ್ಲ. ಮತ್ತು ಒಂದ್ಸರಿ ಟೆಂಡರ್ ಕರೆದ್ರೆ ಟೆಂಡರ್ನ ಪದೇ ಪದೇ ರೀಟೆಂಡರ್ ಕರೀಲಿಕ್ಕೆ ಕೌನ್ಸಿಲ್ಗೆ ಇಡತಕ್ಕಂಥ ಪ್ರಮೇಯ ಏನು ಬೇಕಾಗಿಲ್ಲ, ಅನುಮೋದನೆಗೆ ಇಡಬೇಕಾಗಿದೆ. ಹಾಗಾಗಿ ಟೆಂಡರ್ ಅವರು ರೀಟೆಂಡರ್ ಕಾಲ್ ಮಾಡಿದ್ದಾರೆ. ಲಾಸ್ಟ್ ಡೇಟ್ ವಿಷಯಾಂತರ ಆಯಿತು. ಮಾತಾಡ್ತಾ ಹೋದರೆ ಸಮಸ್ಯೆಗಳು ಇಲ್ಲದೆ ಯಾವ ನಗರಸಭೆಯಿಂದ ಎಲ್ಲಿಯೂ ಮಾಡೋಕ್ಕಲ್ಲ, ಯಾವ ಆಡಳಿತ ಯಾರು ನಡೆಸಿದ್ರು ಯಾವುದೇ ಸಮಸ್ಯೆ ಇಲ್ಲದೆ ನಾನು ಫುಲ್ಫಿಲ್ ಮಾಡ್ತೀನಿ ಅಂತ ಹೇಳೋದು ಅದು ಕನಸು ಒಂದು ಕಡೆ. ಆದರೆ ಇವತ್ತು ಅಮೀನ್ ಮೋಸಿನ್ ಅವರು ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ. ನಾನು ಕೂಡ ಏನು ಹೇಳಬೇಕಂದ್ರೆ ಸಭೆಯ ಒಂದು ಅವರು ಪ್ರಶ್ನೆ ಅಷ್ಟೇ, ಆ ಪ್ರಶ್ನೆಗೆ ಮತ್ತೆ ಅದಕ್ಕೆ ಏನೆಲ್ಲೋ ಉಟ್ಕೊಳ್ತು ಅದು ಮತ್ತೆ ಇತರ ವಿಚಾರಗಳಲ್ಲಿ ಎಲ್ಲ ಗಂಭೀರವಾಗಿ ಚರ್ಚೆ ಮಾಡೋಣ. ಅದಕ್ಕಾಗಿ ಸಭೆ ಕರೆದು, ಆದರೆ ತಿಂಗಳಿಗೊಮ್ಮೆ ಸಭೆ ಕರಿಬೋದು, ಕನಿಷ್ಠ 2 ತಿಂಗಳಿಗಾದರೂ ಒಂದು ಸಭೆ ಕರಿಬೇಕು. ಇಲ್ಲಿ 3 ತಿಂಗಳಾಗಿದೆ ಅಷ್ಟೇ, ಸಭೆ 16 ಸಭೆ ನಾವು ಲೆಕ್ಕ ಆಗಲ್ಲ, ಬಟ್ 2 ತಿಂಗಳಿಗಾದರೂ ಒಮ್ಮೆ ಸಭೆ ಕರಿಬೇಕು. ಆ ಸಭೆ ಇನ್ನಿರುವ ನಿಮ್ಮ ಅವಧಿಯಲ್ಲಿ ಮಿನಿಮಮ್ 2 ತಿಂಗಳಿಗಾದರೂ ಒಂದು ಸಭೆ ಕರೆಯುವಂಥ ವ್ಯವಸ್ಥೆ ಮಾಡಿ, ಸಾಧ್ಯವಾದರೆ ತಿಂಗಳು ಕರಿ. ಏನು ಸಬ್ಜೆಕ್ಟ್ ಇಲ್ಲ ಅಂದರೆ ಎಲ್ಲ ಏನು ಇವತ್ತಿನ ನಮ್ಮ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿದೆ ಅಲ್ಲಿ ಎಲ್ಲ ಬಿಲ್ ಪೇ ಪಾವತಿ ಆಗಿರ್ಬೋದು, ಸಣ್ಣ ಸಣ್ಣ ಬಿಲ್ಗಳಾಗಿರ್ಬೋದು, ಅದನ್ನೆಲ್ಲ ಇಟ್ಕೊಂಡು ಆದರೂ ಒಂದು ಸಭೆ ಕರೆದಾಗ ಆಗ ಇತರೆ ವಿಚಾರಗಳಲ್ಲಿ ಹಲವಾರು ವಿಚಾರಗಳು ಸದಸ್ಯರಿಗೆ ಕೂಡ ಮಾತನಾಡಲಿಕ್ಕೆ ಅವಕಾಶ ಸಿಗುತ್ತೆ, ಮತ್ತು ಅಲ್ಲಿ ಕೂಡ ಸಮಸ್ಯೆಗೆ ನಾವು ಬಗೆಹರಿಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಏನಾಯಿತು, ಈ ದಸರಾ ಕಳೆದ ನಂತರ ಅಲ್ಲಿಂದ ಈಚೆ ದಸರಾಗಿಂತ ಮುಂಚೆ ಆದಂಥ ಸಭೆ ಆದ ನಂತರ ಸಭೆ ಆಗಲಿ, ಖಂಡಿತವಾಗಿ ಅವರ ಸಜೆಷನನ್ನು ಒಳ್ಳೆ ಆರೋಗ್ಯಕರ ಒಂದು ಸಜೆಷನ್ ಅದು. ಸೊ ಆ ಸಜೆಷನ್ ನಾವು ಪ್ರೀತಿಪೂರ್ವಕ ಸ್ವೀಕಾರ ಮಾಡ್ಕೊಳ್ಳಿ. ನೀವು ಇದನ್ನು ಚಾಚು ತಪ್ಪದೆ ಮುಂದಿನ ದಿನಗಳಲ್ಲಿ ತಿಂಗಳಿಗೊಮ್ಮೆ ಸಭೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಕಮಿಷನರು ಕೂಡ ಇದಕ್ಕೆ ಸಾಥ್ ಕೊಡುವ. ಯಾಕಂದರೆ ಇಷ್ಟು ದಿನ ಇರಲಿಕ್ಕೂ ಒಂದು 2-3 ಸಲ ಕಮಿಷನರು ಕೂಡ ಇರಲಿಲ್ಲ, ಮತ್ತು ಕಮಿಷನರ್ ಇಲ್ಲ, ಇವತ್ತು ಸಬ್ಜೆಕ್ಟ್ ಆಗಿಲ್ಲ, ಇವತ್ತು ನನಗೆ ಮೀಟಿಂಗ್ ಇದೆ, ಕೋರ್ಟ್ ಇದೆ, ಹಾಗಾಗಿ ಸಮಸ್ಯೆಗಳು ಈಗ ಮುಂದುವರೆದಿದೆ ನನಗೆ ಗೊತ್ತಿದೆ ಈ ಮೀಟಿಂಗ್ ಆಗಲಿ. ಸೊ ಹಾಗಾಗಿ ನಾಗದಾಗಿ ಒಂದು ನಿಶ್ಚಯ ಮಾಡಿ, ಒಂದು ನಿಶ್ಚಯನ ಕಮಿಷನರ್ ಇರುವಂತೆ ಮಾಡಿ ಆ ಸಭೆಯನ್ನು ಮಾಡೋಕ್ಕೆ ಮುಂದುವರಿಸಿ. ದಯವಿಟ್ಟು ಸಮಸ್ಯೆಗಳು ಹಲವಾರು ಇದೆ, ಈ ಸಬ್ಜೆಕ್ಟ್ ವೈಸ್ ಮಾತಾಡೋಣ. ಈಗ ಏನು ಮಾತನಾಡಿದ್ರೆ ಅವರು ಇದೇ ಸಭೆಯಲ್ಲಿ ಬಂದು ಅಲ್ಲ ಅದಕ್ಕೆ ನಾನು ಮುಗಿಸ್ತೇನೆ.
ಸಿಬ್ಬಂದಿ ವಿಚಾರವೂ ಅವರಿಗೆ ಗಮನಕ್ಕೆ ತಂದಿದ್ದೀವಿ. ರಸ್ತೆ ಗುಂಡಿ ಬಿದ್ದಿರೋದು ಅವ್ರಿಗೆ ಗೊತ್ತಿದೆ, ಗೊತ್ತಿಲ್ಲ ಅಂತ ಯಾರು ಹೇಳಕ್ ಆಗೋದಿಲ್ಲ. ಯಾಕಂದ್ರೆ ಅವರು ಡೈಲಿ ಬಂದು ಟೌನ್ ಅಲ್ಲಿ ಓಡಾಡ್ತಾರೆ, ಎಲ್ರಿಗೂ ಮಾಹಿತಿ ಇದೆ. ರಸ್ತೆ ಮಾಡಕ್ ಆಗಲ್ಲ, ಟೆಂಡರ್ ಕರೀಲೇಬೇಕಾಗುತ್ತೆ. ಟೆಂಡರ್ ಕರೆಯುವಾಗ ಟೈಮ್ ಇಲ್ಲಿ ಸಿಬ್ಬಂದಿಗಳ ಕೊರತೆ ಇದೆ, ಇಂಜಿನಿಯರ್ಸ್ ಇಲ್ಲ ನಮ್ಗೆ. ಅವರು ಇವತ್ತು ಒಂದು ರೋಡ್ ನ ಟೆಂಡರ್ ಕರೀಬಿಟ್ಟು 3 ತಿಂಗಳಾಗಲಿ. ಅದನ್ನ ಫಸ್ಟ್ ಇದು ಟಾರ್ ರೋಡ್ಗೆ ಅಂತ ಮಾಡಿದ್ವಿ, ಆಮೇಲೆ ಪುನಃ ಅದಾಗಲ್ಲ ಅಂತ ಹೇಳ್ಬಿಟ್ಟು ಕಾಂಕ್ರೀಟ್ಗೆ ಅಂತ ಮಾಡಿ ಇವಾಗ ನಾವು ಟೆಂಡರ್ ಕರೆದು ನಾಳೆ ಟೆಂಡರ್ ಓಪನ್ ಆಗುತ್ತೆ. ಟೆಂಡರ್ ಕರೆಯದೆ ನಾವು ಏಕೆ ಕೆಲಸ ಮಾಡಕ್ಕಾಗುತ್ತೆ? ನಿಮ್ಗೆ ಗೊತ್ತಿದೆ ಅಲ್ವಾ ಅದು ಮಾಡಕ್ಕಾಗಲ್ಲ ಅಂತ? ಯಾಕಂದ್ರೆ ಟೆಂಡರ್ ಕರೆಯದೆ ಟೆಂಡರ್ ಕರೆಯದೆ ಮಾಡಿದಾಗ ಏನಾಗುತ್ತೆ? ಅದನ್ನ ಈಗಾಗಲೇ 2 ತಿಂಗಳು ಕಳೆದಿದೆ. ಗುತ್ತಿಗೆದಾರನ ಕೇಳಿದಾಗ ನಾನು ಆಲ್ರೆಡಿ 20% ಕೆಲಸ ಮಾಡಿದ್ದೀನಿ, ನನಗೆ 1 ರೂಪಾಯಿ ಬಿಡುಗಡೆ ಮಾಡಿಕೊಟ್ಟಿಲ್ಲ, ಕೊಡದಿರುವಾಗ ನಾನು ಏನು ಕೆಲಸ ಮಾಡ್ತೀನಿ ಮಾಡೋದು ಅಂತ ಕೇಳ್ತಾನೆ. ಈ ಸಮಸ್ಯೆ ಎಲ್ಲ ನಮ್ಮ ಮೀಟಿಂಗ್ನಲ್ಲಿ ಚರ್ಚೆ ಆಗಬೇಕಲ್ಲ. ಚರ್ಚೆಗೆ ಅವ್ನು ದುಡ್ಡು ಕೊಡೋದೆ, ಅವ್ನು ಕೆಲಸ ಮಾಡ್ತಾ ಇಲ್ಲ, ಅವನು ಕೆಲಸ ಮಾಡಿಸೋ ಪವರ್ ಯಾರಿಗೂ ಇಲ್ಲ, ಚುನಾಯಿತ ಪ್ರತಿನಿಧಿಗೆ ಯಾರಿಗೂ ಇಲ್ಲ. ಈ ರೀತಿ ಇರುವಾಗ ದುಡ್ಡು ಬಂದು 2 ತಿಂಗಳಿಂದ ಖಾತೆಯಲ್ಲಿ ಇದೆ, ಜಿಲ್ಲಾಧಿಕಾರಿ ಆ ಹಣ ಬಿಡುಗಡೆ ಮಾಡಿದ್ರೆ ಅವ್ನು ಮಾಡ್ಲಿಕ್ಕೆ ಇರ್ತಕ್ಕಂಥ ಗಳಿಗೆ ಸಾಕು. ಆಯಿತು, ಕಂದಾಯ ಡಿಪಾರ್ಟ್ಮೆಂಟ್ನ ಕೂರಿಸ್ಬೇಕಾಗಿತ್ತು, ಚರ್ಚೆ ಮಾಡಿದ್ರೆ ಒಂದು ಗಳಿಗೆ ಸಾಕಾಗಿತ್ತು. ನೀವು ಅವ್ರಿಗೆ ಆದೇಶ ಕೊಟ್ಟಿದ್ದೀರಾ? ನೀವು ಮೀಟಿಂಗ್ ಕರೀರಿ ಅಂತ ಹೇಳಿದ್ರ 3 ತಿಂಗಳು ಸಮಸ್ಯೆ ಆಗ್ತಾಯ್ತು. MRC ಅವರಿಗೆ ಬಗ್ಗೆ ಮಾಡಿದ್ರು ಸಮಸ್ಯೆ, ಸಾರ್ವಜನಿಕರು ಬಂದು ಇಲ್ಲಿ ಸಿಬ್ಬಂದಿಗಳ ಮೇಲೆ ಹಲ್ಲೆ ಮಾಡೋ ಹಂತಕ್ಕೆ ಹೋಯ್ತಲ್ಲ. ಈ ಪರಿಸ್ಥಿತಿಯನ್ನ ನೀವು ನೇಮಕ ಮಾಡಿದ್ರಿ, ಯಾವಾಗ ಬಂದು ಅವರಿಗೆ ಹಲ್ಲೆ ಮಾಡ್ಲಿಕ್ಕೆ ಹೋದ, ಕಾಲ್ ಕಡಿತೀನಿ ಅಂತ ಹೇಳ, ಏನ್ ಆಕ್ಷನ್ ತಗೊಂಡ್ರಿ ನೀವು? ನಮ್ಮ ಸಿಬ್ಬಂದಿಗಳಿಗೆ ಏನ್ ಪ್ರೊಟೆಕ್ಷನ್ ಕೊಡ್ಲಿಕ್ಕೆ ಆಗ್ತಾ ಇದೆ? ಏನ್ ಚರ್ಚೆ ಹೇಳಿ ಅಧ್ಯಕ್ಷರು? ಮೊನ್ನೆ ಅಕೌಂಟೆಂಟ್ ಅನ್ನ ನಮ್ಮ ಹಳೆ ಅಭಿಯನ್ನ ಕರೆದು ಇಲ್ಲಿ ಕೆಲಸ ಮಾಡಿಸುವಾಗ ಅವ್ನು ಬೈದು ಹೋಗಿದಾರಲ್ಲ, ಅವರಿಗೆಲ್ಲ ಪವರ್ ಕೊಟ್ಟವ್ರು ಯಾರು ನಾನು ಕೇಳು? ಇಷ್ಟು ಸಮಸ್ಯೆ ಆಗ್ತಾ ಇದೆ, ಮೀಟಿಂಗ್ ಕರೆಯೋದಿಲ್ಲ, ಸಿಬ್ಬಂದಿ ವರ್ಗದವ್ರನ್ನ ಮೀಟಿಂಗ್ ಕರೆಯೋದಿಲ್ಲ, ಸಮಸ್ಯೆ ಬಂದು ಕೂತ್ಬಿಟ್ಟು 2 ವರ್ಷ ಕಳೀತು. ಅಧ್ಯಕ್ಷ ಬರ್ಬೇಕಲ್ವಾ? ಮತ್ತೆ ಒಂದ್ ನಿಮಿಷ ಸರ್, ನಾನೇನು ಹೇಳಿದ್ರೆ ಈಗ ನಮ್ಮ ಕಮಿಷನರ್ ಹೇಳಿದ್ರು, ಯಾವ್ದಾರು ಅಧಿಕಾರಿಗಳನ್ನ ಕೇಳಿ ನಾನು ಈ ತರ ಹೇಳಿದ್ದೀನಿ. ಯಾವ್ದಾರು ಅಧಿಕಾರಿಗಳು ಹೇಳ್ತಾರೆ? ನಾವು ಸಾಧಾರಣ ದೇವಸ್ಥಾನಕ್ಕೆ ಹೋದ್ರೆ ಸಣ್ಣ ಹೂವಿಲ್ಲಿ ಇರ್ತವೆ, ಇವ್ರು ನಮಗೆ ಕಾಲಿ ಫ್ಲೋರ್ ಇಡಕ್ಕೆ ಬಂದಿದೆ, ದೊಡ್ಡದಾಗಿ ಕಾಣ್ತೀವಿ. ನಮಗೆಲ್ಲ ಈ ಅನುಭವಗಳೆಲ್ಲ ತುಂಬ ಅನುಭವಿಸಿ ಎಲ್ಲ ಬಂದವರೇ ನಾವು. ಸೊ ಅದರಿಂದ ಇವತ್ತು ಒಟ್ಟು ಚಿತ್ರಣ ಎಲ್ಲಿಗೆ ಬಂತಂದ್ರೆ ಕಮಿಷನರ ಅಂಗಣಕ್ಕೆ ಬಂದಿದೆ. ಒಟ್ಟು ನಮ್ಮ ಇವತ್ತಿನೆಲ್ಲ ಈ ವ್ಯವಸ್ಥೆಗೆ ಪಿತೂರಿಯೇ ಕಮಿಷನರ್ ಅಂತ ಹೇಳೋ ರೀತಿಯಲ್ಲಿ ನಮ್ಮ ಸದಸ್ಯರು ವ್ಯಕ್ತಪಡಿಸಿದ್ರೆ ಅವರಿಗೆ ಅನುಭವ ಕೂಡ ಆಗಿದೆ. ಸ್ನೇಹಿತರು ತುಂಬ ಚೆನ್ನಾಗಿ ಮಾತಾಡಿ, ಯಾಕೆಂದರೆ ಅವರು ಒಬ್ಬ ಸದಸ್ಯರಾಗಿ ಅವರಿಗೆ ಅನುಭವ ಆಯಿತು ಅಂತ ಹೇಳಿದಾಗ ನಮ್ಮ ಮಹೇಶ್ ಜೈನ್ ಇವರು ಕೂಡ ಅದರ ಬಗ್ಗೆ ಪೂರಕವಾಗಿ ಮಾತನಾಡಿದ್ರು. ಸೊ ಇದೆಲ್ಲ ನಾವು ನೋಡುವಾಗ ಎಲ್ಲೋ ಒಂದು ಕಡೆ ಆಡಳಿತ ವ್ಯವಸ್ಥೆಗೆ ಇವರು ನಮಗೆ ಒಂದು ಒಳ್ಳೆ ರೀತಿಯ ಸಂಚಲನ ಮಾಡಿ ಈ ಒಂದು ಸಾರ್ವಜನಿಕರಿಗೆ ಇಷ್ಟು ತೊಂದರೆ ಕೊಟ್ಟ ತಕ್ಷಣ ಈ ನಮ್ಮ ವ್ಯವಸ್ಥೆಗೆ ಅದು ನಮ್ಮ ಏನು ಆಡಳಿತ ನಡೆಸ್ತದೆ ಅವರಿಗೆ ಒಂದು ಇದಾಗಲಿ ಅಂತ ಹೇಳಿ ಒಂದು ಕಪ್ಪು ಚುಕ್ಕಿ ಬರಲಿ ಅಂತ ಹೇಳೋದ್ರಿಂದ ಬಾಕಿ ಉಳಿದಂಥ ಎಲ್ಲ ಸದಸ್ಯರಿಗೂ ತೊಂದರೆ ಆಗಿದೆಯಲ್ಲ. ಆಡಳಿತ ನಡೆಸೋರು 16 ಜನ ಇರ್ಬೋದು, ಬಾಕಿ ಸಮಿತಿ 7-8 ಜನ ಇದ್ದಾರೆ, ಅವ್ರಿಗೂ ಕೂಡ ತೊಂದರೆ ಆಗುವಂಥ ಪರಿಸ್ಥಿತಿಯನ್ನು ಕಮಿಷನರ್ ತಂದು ಹಾಕಿದ್ರಲ್ಲ. ಸೊ ಇವತ್ತು ಅದು ಸರಿಯಿಲ್ಲ. ಅದರಿಂದ ದಯವಿಟ್ಟು ನಾನು ಹೇಳಿದರೆ ಕಮಿಷನರ್ ಕೂಡ ನನ್ನ ಒಂದು ಕಿವಿ ಮಾತು ಇವತ್ತು, ಯಾಕೆಂದರೆ ನನ್ನ ತಂದೆ ವಯಸ್ಸಿರ್ಬೋದು, ಅದು ನನಗೆ ಸ್ವಲ್ಪ ದೊಡ್ಡವರಿದ್ದೆ ವಯಸ್ಸಿನಲ್ಲಿ, ಅವರಿಗೆ ನಾನು ಆ ರೀತಿ ಒಂದು ಅಡ್ವೈಸ್ ಮಾಡುವಂಥ ಮನುಷ್ಯನಲ್ಲ. ಆದರೂ ನನ್ನ ಅನುಭವದ ಮೇಲೆ ನಾನು ಮಾತಾಡ್ತಾನೆ ಸರ್. ಯಾವುದೇ ಕಾರಣಕ್ಕೂ ನೀವು ತಗೊಳ್ಳೋ ಸಂಬಳಕ್ಕೆ ಒಂದು ಮರ್ಯಾದೆ ಕೊಡಬೇಕು, ಒಂದು ಗೌರವ ಕೊಡಬೇಕು. ಯಾಕೆಂದರೆ ನಮ್ಮ ಸಾರ್ವಜನಿಕರ ಟ್ಯಾಕ್ಸ್ ಹಣದಿಂದ ನೀವು ಸಂಬಳ ತಗೋತೀವಿ, ಅದಕ್ಕಾದ್ರೂ ಒಂದು ಮನೇಲಿ ಹೋಗಿ ಮಲಗುವಾಗ ಒಂದು ನೆಮ್ಮದಿ ಸಿಗಬೇಕು. ಆ ನೆಮ್ಮದಿ ಸಿಗಬೇಕಂದ್ರೆ ನಾನು ಇವತ್ತೇನು ಕೆಲಸ ಮಾಡಿದ್ದೆ ಅಂತೇಳಿ ಆತ್ಮಸಾಕ್ಷಿಯಾಗಿ ಅವನು ನೀವು ಹೇಳಿದ ಇದೇ ನಮ್ಮ ಕಮಿಷನರೇ ಆಗಲಿ ರೆಸಲ್ಯೂಷನ್ ಈಗಲೇ ಮಾಡಿ ಅವ್ರು ಯಾರದೇ ಮಿನಿಸ್ಟ್ರು ಇನ್ನೊಬ್ಬರದ್ದು ಯಾರದೇ ಒತ್ತಡ ತಂದು ಅವ್ರನ್ನ ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ ಆಗಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿ ನಾವು ಕೋರ್ಟಿಗೆ ಹೋಗಿ ಕೋರ್ಟ್ ರೂಲ್ ತೊಗೊಂಬರುವಂಥ ಅಧಿಕಾರ ನನಗಿದೆ. ನಮ್ಮ ರೆಸಲ್ಯೂಷನ್ ಕೋರ್ಟು ತಲೆ ಬಾಗ್ತದೆ, ಕೋರ್ಟ್ ನಮ್ಮ ಏನು ತೀರ್ಮಾನವನ್ನು ಎತ್ತಿ ಹಿಡಿದ. ಸೊ ಆ ರೀತಿ ಇಲ್ಲಿ ಯಾರೇ ಅಧಿಕಾರಿಗಳು ನಿಮಗೆ ಇಲ್ಲಿ ಈ ಥರ ಉಡಾಫೆ ಮಾತನಾಡೋದು ಅದೇ ಎಂಥದ್ದು ಕಸ ಎತ್ತಲಿಕ್ಕೆ ಮಲಾಯಕಂತ ಯಾವನ್ನು ಹೇಳಿದಾನೆ ಅವನ ಮೇಲೆ ಕ್ರಮ ಆಗಬೇಕು. ಹೌದು, ಅದು ಯಾರೇ ಆಗಲಿ ಇಂದಿನ ಸಭೆಯಲ್ಲಿ ಆ ಹೆಸರಿಟ್ಟೆ ಯಾರು ಹೇಳಿದ್ದಾರೆ ಅಧಿಕಾರಿ ಅವರಿಟ್ಟೆ ನಮಗೆ ಅವಮಾನ ಮಾಡಿದ್ದಕ್ಕಾಗಿ ಅವರನ್ನ ನಾವು ಏನ್ ಮಾಡಬೇಕು ಅಂತ ಹೇಳೋದನ್ನು ತೀರ್ಮಾನ ಮಾಡಿ ಮುಂದಿನ ಸಭೆಯಲ್ಲಿ ಅವರ ಮೇಲೆ ಕ್ರಮಕ್ಕೆ ನಾವು ಬರೀಬೇಕು ಖಂಡಿತವಾಗಿ. ಅದು ಕ್ರಮ ಆಗದಿದ್ರೆ ನಾನು ಕೋಟಿಗೆ ಹೋಗ್ತೇನೆ, ನಾನು ರಮೇಶ್ ಕೋಟಿಗೆ ಹೋಗ್ತೇನೆ ಖಂಡಿತವಾಗಿ ಹೇಳ್ತೇನೆ. ಗಂಟಾಕು ಯಾರೇ ಆಗಿರಲಿ
ಅಂತ ಅಧಿಕಾರಿಗಳನ್ನ ನಾವಿಲ್ಲಿ ಇನ್ನು ಮುಂದುವರಿಸುವ ಅವಶ್ಯಕತೆ ಇದೆ. ಅವ್ರ ಮೇಲೆ ಕ್ರಮ ಆಗ್ಬೇಕು. ಸೊ ಅದರಿಂದ ನಾನು ನೋವಿಂದ ಹೇಳ್ತಾ ಇರೋದು ನನಗೆ ಇವತ್ತು ಗೊತ್ತಾಗಿರೋದು. ಅದರಿಂದ ನಮ್ಮ ಬೋರ್ಡ್ ಏನು ಇವತ್ತು ಆಡಳಿತ ನಡೆಸುವಂತಹ ಈ ಒಂದು ಅಧಿಕಾರ ಚುಕ್ಕಾಣಿ ಏನಿದೆ ಇದಕ್ಕೆ ಏನು ಬೆಲೆ ಅಂತ ಹೇಳೋದನ್ನ ಸ್ವಲ್ಪ ದಿನಗಳಲ್ಲೇ ತೋರಿಸುವ. ದಯವಿಟ್ಟು ಯಾರು ಇವತ್ತು ಏನು ಸಹಿ ಮಾಡಿಕೊಟ್ಟಿದ್ದಾರೆ ಅದ್ರ ಬಗ್ಗೆ ಕ್ರಮಕ್ಕೆ ನೀವು ವ್ಯವಸ್ಥೆ ಮಾಡಿ ಕ್ರಮ ನಾವು ಮಾಡ್ತೇವೆ. ನಮಗೆ ಗೊತ್ತಿದೆ. ಆದರೆ ಬಂದಾಗ ನನಗೂ ಕೂಡ ಅಭಿವೃದ್ಧಿನಲ್ಲಿ ಕೆಲಸ ಮಾಡಬೇಕು, ಕೈ ಜೋಡಿಸ್ಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ನಾನು ಮಾಡ್ತಾ ಹೋದೆ. ಇತ್ತೀಚಿನ ದಿನಗಳಲ್ಲಿ ತಮಗೆ ಗೊತ್ತಿದೆ, ಒಬ್ಬ ಇಂಜಿನಿಯರ್ ಹೋದರು, ಅಕೌಂಟ್ ಸೂಪರಿಡೆಂಟ್ ಹೋದರು, ಮ್ಯಾನೇಜರ್ ಹೋದರು, ಎಫ್ ಡಿ ಸಿ ಹೋದರು. ಅಂದರೆ ನನಗೆ ಇರ್ತಕ್ಕಂಥ ಬಲ ಕುಗ್ತು, ಕಡಿಮೆ ಆಯಿತು. ಕೊನೆ ಪಕ್ಷ ನಾನು ಬಂದು ಒಂದು ವರ್ಷ ಮೂರು ತಿಂಗಳಾಗಿದ್ದರೂ ಒಬ್ಬ ಎಸ್ ಡಿ ಸಿ ಕೂಡ ಈ ನಗರಸಭೆಗೆ ಬರಲಿ. ಹಾಗಾಗಿ ಏನು ಸ್ಟ್ರೆಂತ್ ಇತ್ತು ಅದು ಆಟೋಮೆಟಿಕಲಿ ಗ್ರ್ಯಾಜುವಲಿ ಕಡಿಮೆ ಆಯಿತು. ಮತ್ತು ತಾವು ಹೇಳಿದ ರೀತಿ ನಾನೇನಾದ್ರೂ ಯಾವ ನೌಕರಿಗಾದ್ರೂ ಇವತ್ತು ಎಲ್ಲರೂ ಇಲ್ಲೇ ಇದ್ದಾರೆ, ಇಲ್ಲ ನನ್ನ ಎದುರುಗಡೆ ಅವ್ರು ಹೇಳೋಕ್ಕೆ ಏನಾದರೂ ಸಂಕೋಚ ಇದೆ ಅಂದರೆ ನಾನು ಹೊರಗಡೆ ಹೋಗ್ತೀನಿ, ತಾವು ಅನುಮತಿ ಕೊಡಿ, ಒಬ್ಬೊಬ್ಬರನ್ನು ಕರೆದು ಇಂಟ್ರೂ ಮಾಡಿ. ಯಾರಿಗಾದರೂ ನಾನು ಸದಸ್ಯರಿಗೆ ಗೌರವ ಕೊಡಬೇಡಿ ಅಥವಾ ಕೆಲಸ ಮಾಡಿಕೊಡ್ಬೇಡಿ ಅಂತ ಹೇಳಿದರೆ ತಾವೇನು ಶಿಕ್ಷೆಯನ್ನು ಕೊಡ್ತೀರೋ ಅದು ಅನುಭವಿಸ್ಲಿಕ್ಕೆ ನಾನು ಸಿದ್ಧನೆ. ಕೊನೆಗೆ ನೀವು ಮರಣ ದಂಡನೆ ಕೊಟ್ಟರು ಕೂಡ ಅದನ್ನು ಸ್ವೀಕಾರ ಮಾಡ. ಹೆಸರು ಇಲ್ಲ ನಮ್ಮ ಅಲ್ಲಿ ಕೆಳಗಡೆ ಕವನಂಗಡಿಗೆ ಇಲ್ಲ, ಇದೆಯಾ ಅಂತ ಚೆಕ್ ಮಾಡಿ. ನನಗೆ ವಿಶೇಷ ಇಲ್ಲ. ನಮ್ಮ ಗೌರವಾನ್ವಿತ ಸತೀಶ್ ಅಂಗಡಿಗೆ ಜೆರಾಕ್ಸ್ ಅಂಗಡಿಗೆ ಇಲ್ಲ. ನಾನು ಇನ್ನು ಆರೋಪ ಮಾಡ್ತಿರೋದು ಇದನ್ನ ರಿನ್ಯೂ ಎಲ್ಲರ ಲೈಸೆನ್ಸ್ ಅನ್ನ ರಿನ್ಯೂ ಮಾಡಬೇಕಾಗುತ್ತೆ. ಬಂದ್ ಮಾಡಿಸ್ಬೇಡಿ, ಎಲ್ಲ ಮಾಡಿಸ್ಕೊಳ್ಳಿ ಅಷ್ಟೇ. ರಿನ್ಯೂ ಮಾಡಿ ಏನ್ ಗೊತ್ತಾಗ್ತೀರಿ, ಹೋಗಿ ಒಂದು ಸಹಕಾರ ಕೊಡಿ ಪಬ್ಲಿಕ್. ನಾವು ಹೋಗಿ ಎಲ್ಲ ಬಂದ್ ಮಾಡಿಸ್ಕೊಂಡು ಎಲ್ಲ ಸಮಸ್ಯೆ ಮಾಡುವಂತದ್ದಲ್ಲ, ಒಂದು ಪಾಸಿಟಿವ್ ಆಗಿ ಅವ್ರಿಗೆ ಒಂದು ಸಹಕಾರ ಕೊಟ್ಟಾಗ ಅವರು ನಮ್ಮ ಜೊತೆ ಒಂದು ಸ್ಪಂದನೆ ಬರುತ್ತಾರೆ. ನೀವು ಏಕಾಏಕಿ ಹೋಗಿ ಎಲ್ಲ ಬಂದ್ ಮಾಡಿಸಿ ಸುಮ್ಮನೆ ಅವರಿಗೆ ನೋಟಿಸ್ ಕೊಡಿ, ಎರಡು ನೋಟಿಸ್ ಕೊಡಿ, ಬಂದಿಲ್ಲ ಅಂದರೆ ಮತ್ತೆ ನೀವು ಸಡನ್ ಹೋಗಿ ಬಂದ್ ಮಾಡಿಸುವಂಥದ್ದಲ್ಲ, ಸರಿಯಲ್ಲ. ಈಗ ಇವ್ರು ಹೇಳಿದ್ರಲ್ಲ ಯತೀಶ್ ಅವ್ರದ್ದು ಯತೀಶ್ ಅವರು ತೀರೋದ್ರು, ತೀರೋದ ಮೇಲೆ ಅವರ ಮಿಸಸ್ಸಿಗೆ ಅದನ್ನ ಮಾಡ್ಕೊಳ್ಬೇಕು. ಏನೊಂದು ವ್ಯವಸ್ಥೆ ಇದೆ ಅಲ್ಲ, ಇದೆಲ್ಲ ಮಾಡದೆ ಏಕಾಏಕಿ ಮಾಡಿ ಈ ರೀತಿ ಎಲ್ಲ ಮಾಡ್ಕೊಂಡು ಹೋದ್ರೆ ಜನರು ಏನಾಗ್ತದೆ, ರೊಚ್ಚಿಗೇಳ್ತಾರೆ, ಸಮಸ್ಯೆ ಆಗ್ತದೆ. ತೆರಿಗೆ ನಮಗೆ ಬರಬೇಕು. ಇಲ್ಲ ಇಲ್ಲ, ನಾವು ಏನ್ ಹೇಳಿದ್ವಿ ಅಂದ್ರೆ ಇರೋದನ್ನ ನೀವು ರಿನ್ಯೂವಲ್ ಮಾಡ್ಕೊಡಿ, ಹೊಸದು ಕೊಡಬೇಡಿ ಅಂತ ಹೇಳಿ. ಈ ರೀತಿಯ ಪ್ರಶ್ನೆ ಇದೆ. ಮತ್ತೆ ಅಧ್ಯಕ್ಷರೇ ಇಲ್ಲಿಗೆ ಮಾತ್ರ ಲಾಯಕ್ ಅಂತ ಹೇಳಿದ್ದಾರೆ, ಇದಕ್ಕಿಂತ ನಾಚಿಕೆಯಿಂದ ಮಾತುಗಳು ಬೇಕು ನಿಮಗೆ ಅಧ್ಯಕ್ಷರೇ? ಏನು ಪವರ್ ಇಲ್ಲ ಅಂತ ಕೌನ್ಸಿಲರ್ಸ್, ಏನು ಪವರ್ ಇಲ್ಲ, ಬರೀ ಚರಂಡಿ ತಿರುಗಬೇಕು. ಇನ್ನು ಇದಕ್ಕಿಂತ ಹದಗೆಟ್ಟು ನೀವು ಇಲ್ಲಿ ರೂಲಿಂಗ್ ಮಾಡ್ಲಿಕ್ಕೆ ಆಗಿ ಇನ್ನೂ ಇವ್ರ ಕೈಯಿಂದ ಕೇಳ್ತಾ ಇರಬೇಕು. ನೀವು ಅವ್ರನ್ನ ಅಂಕುಶ ಹಾಕಿ ಕಂಟ್ರೋಲ್ ತನ್ನಿ, ನಗರಸಭೆಯನ್ನ ಡೆವಲಪ್ಮೆಂಟ್ ಅಭಿವೃದ್ಧಿ ಕಡೆಗೆ ಪಥಕ್ಕೆ ಕೊಂಡೋಗ್ಬೇಕಾಗುತ್ತೆ. ನಾವು ವಿರೋಧ ಪಕ್ಷವಾಗಿ ನಿಮಗೆ ತುಂಬಾ ಸಲಹೆ ಕೊಟ್ಟಿದ್ದೀವಿ, ನೀವು ಅದನ್ನ ಕೇಳದೆ ಸುಮ್ಮನೆ ಯಾರ್ಯಾರ ಮಾತು ಕೇಳಿದ್ರು ಏನೇನೆಲ್ಲ ಮಾಡ್ಕೊಂಡು ಎಲ್ಲೋ ಸಿಕ್ಕಾಕೊಂಡಿದ್ದೀರಿ. ಈಗ ಅವ್ರ ಕತ್ತರಿ ಮಧ್ಯೆ ಸಿಕ್ಕಾಕೊಂಡು ಅಡಿಕೆ ತರ ಆಗ್ಬಿಟ್ಟಿದ್ದೀರಿ. ಈಗ ಈ ಪರಿಸ್ಥಿತಿಯನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ತಿಳ್ಕೊಂಡು ಮುಂದಕ್ಕೆ ಸೀರಿಯಸ್ ಆಗಿ ಹೋಗಿ ಅಂತ ನಮ್ಗೆ ಸಲಹೆ ಇದೆ. ಮಾಡಿದಾಗ ಮಾತ್ರ ಆ ಸಂಬಳ ತಗೊಂಡಿದ್ದೆ ತಿಂದ್ರೆ ಸರಿಬೇಕಿಡಿದೆ ಅಂತೆ, ಇಲ್ಲಾಂದ್ರೆ ರೋಗ ಖಂಡಿತ ಖಂಡಿತ ಹೇಳ್ತೆ ನಾನು. ಇದೇ ತರ ಜನ ಶಾಪ ಹಾಕಿ ಹೋಗ್ತಿದ್ದಾರೆ. ಹಾಗೆ ಅಂತೇಳಿ ಇವತ್ತು ಬಂದ ಸಾರ್ವಜನಿಕರು ಏನು ಶಾಪ ಹಾಕಿದ್ದಾರೆ, ಯಾರ್ದಾರು ಒಬ್ಬರದಾದ್ರೂ ತಗಲದಿರೋದಿಲ್ಲ, ಖಂಡಿತವಾಗಿ ತಗಲತ್ತೆ. ಯಾಕಂದ್ರೆ ಇವತ್ತು ನಾವು ತುಂಬಾ ಅಧಿಕಾರಿ ಒಳ್ಳೆ ಅಧಿಕಾರಿಗಳು, ಇವತ್ತು 80 ವರ್ಷ ಆಗಿದ್ದಾರೆ ರಿಟೈರ್ಡ್ ತಹಸೀಲ್ದಾರ್ ತಮ್ಮಯ್ಯನವರು 86 ವರ್ಷ, ಎಷ್ಟು ಜನ ಓಡಾಡ್ತಿದ್ದಾರೆ ಅವ್ರು. ಯಾಕಂದ್ರೆ ಯಾವುದೇ ಒಂದು ಕರಪ್ಷನ್ ಇಲ್ಲದೆ ಬಂದಂಥದ್ದು, ಯಾವುದೇ ಸಾರ್ವಜನಿಕರಿಗೆ ತೊಂದರೆ ಇಲ್ಲದಾಗಿ ಮಾಡಿದವರು ರಿಟೈರ್ಡ್ ತಹಸೀಲ್ದಾರ್ ಅವರು. ಸೊ ಹಾಗಾಗಿ ನಾನು ಇಲ್ಲಿ ಅಧಿಕಾರಿಗಳಿಗೆ ಇವತ್ತಿನ ನಾಳೆ ರಿಟೈರ್ಡ್ ಆದಾಗ ನನಗೂ ಏನು ತೊಂದರೆ ಆಗದಾಗ ಒಳ್ಳೆ ಖುಷಿಯಲ್ಲಿ ಒಳ್ಳೆ ಆರೋಗ್ಯ ಕೊಟ್ಟು ನನ್ನ ಮಕ್ಕಳು ಮೊಮ್ಮಕ್ಕಳೊಟ್ಟಿಗೆ ಚೆನ್ನಾಗಿರಲಿಕ್ಕೆ ಬೇಕು ಅಂದರೆ ಇವತ್ತಿನ ಸಾರ್ವಜನಿಕರಿಗೆ ಒಂದು ತೊಂದರೆ ಕೊಡೋದಾಗೆ, ಅವರ ಕಣ್ಣಲ್ಲಿ ನೀರು ಬರೋದಾಗೆ, ಅವರ ಚಪ್ಪಲಿ ಸವಿಯೋದಾಗೆ ಕೆಲಸ ಮಾಡಬೇಕು. ಸೊ ಹಾಗಿದ್ರೆ ಮಾತ್ರ ಅವರಿಗೆ ಒಂದು ಒಂದು ಎಂಥದ್ದು ರಿಟೈರ್ಡ್ ಲೈಫನ್ನು ಅನುಭವಿಸ್ಲಿಕ್ಕೆ ಆಗುತ್ತೆ, ಇಲ್ಲಾಂದ್ರೆ ಖಂಡಿತವಾಗಿ ಶಾಪತ್ತಾಗುತ್ತೆ. ಹಾಗಾಗಿ ಇವತ್ತು ಇಚ್ಛಾಶಕ್ತಿ ಕೊರತೆ ಇರೋ ಹೋಗೋದಿ ನೋಡಿ, ಕೂರ್ಗ್ ಎಂಪೋರಿಯಂ ಅಂತೇಳಿ ಒಬ್ರು ರೇವ ಅಂತೇಳಿ ಅವರು ಅಲ್ಲಿ ವೈನ ಸಮೇತ ಮಾಡಿಕೊಂಡು ಅವನಿಗೆ 4 ವರ್ಷದಿಂದ ಅವನಿಗೆ ಲೈಸೆನ್ಸ್ ಇಲ್ಲ, ಅವನು ಏನಿದೆ ಅಂದರೆ ರಾಜರಸವಾಗಿ ವ್ಯವಹಾರ ಮಾಡ್ತಿದ್ದಾನೆ. ಅದೇ ಗಣಪತಿ ಬಿದ್ದಿ ಪಾಪ ಏನೋ ಚಿಕ್ಕ ಪುಟ್ಟದಾಗಿ ವ್ಯವಹಾರ ಮಾಡ್ತಿದ್ದೆ, ಯತ್ತೀಶಿದ ಅಂಗಡಿಯನ್ನು ಕ್ಲೋಸ್ ಮಾಡಿಸಿದ್ದಾರೆ. ಇದು ಯಾವ ಮಟನ್ ಅಂಗಡಿ ಯಾವುದು ಅಭಿಭಾಷ್ ಲೈಸೆನ್ಸ್ ಇಲ್ಲ
ನಾಲ್ಕು ವರ್ಷದ ಲೈಸೆನ್ಸ್ ರಿನ್ಯೂ ಮಾಡಿದಲ್ಲ ಸ್ಕೂಲ್ಗೆ ಎಂಪರಿಯಂ ಅಲ್ಲಿ ವೈ ಇಂಟರ್ ಮಾಡ್ತಿದ್ದೆ ಅವನು ಕಟ್ಟಲಿಕ್ಕೆ ನಮ್ಮ ನಗರಸಭೆ ಕೊಡಕ್ಕೆ ರೆಡಿ ಇಲ್ಲ ಅಲ್ಲ ಏನ್ ಮಾಡೋಣ ನಾವು ಅಧಿಕಾರಿಗಳು ಒಂದೊಂದು ಹೇಳಿ ಕಳಿಸೋದು ಡಾಕ್ಯುಮೆಂಟ್ ಕೊಡಲ್ಲ ಈಗ ಎಕ್ಸಾಂಪಲ್ ಈಗ ಈಗ ಅದಕ್ಕೆ ನಿರ್ಮಾಣ ಮಾಡಿಬಿಡ ಸಡಿಲಿ ರಮೇಶ್ ಅವರು ನಮ್ಮಲ್ಲಿ ರೆಕಾರ್ಡ್ ಇಟ್ಕೊಳ್ದಿರ ನೀವು 5 ವರ್ಷ ತನ್ನಿ 10 ವರ್ಷದ ನಾವೇ ಇಲ್ಲಿ ಸಿಸ್ಟಮ್ ಇಟ್ಟಿರೋದಾಗ ಎಂಪ್ಲಾಯ್ಸ್ ಹಾಕಿರೋದು ಇಲ್ಲಿ ಎಂಟ್ರಿ ಮಾಡ್ಕೊಳಲ್ಲ ಆಗ ಹೌದು ಒಂದು ಮಧ್ಯದ ಒಂದು ಎಲ್ಲ ಒಂದು ಹಾಳಾಗಿರ್ತದೆ ಇವತ್ತು ಗಣಪತಿ ಬೀದಿಯಲ್ಲಿ ಯತೀಶ್ ಅಂತ ಅವರು ಒಂದು ಮಟನ್ ಸ್ಟಾಲ್ ಹಾಕೊಂಡಿದ್ರು ಗಂಭೀರವಾಗಿ ಇರತಕ್ಕಂಥ ವಿಷಯ ಏನಂತೇಳಿದ್ರೆ ನನಗೆ ಮರಣ ದಂಡನೆ ಕೊಡಿ ಇದೆಲ್ಲ ಈ ಸಭೆಯಲ್ಲಿ ಹೇಳೋ ಮಾತುಗಳಲ್ಲ ಅದು ಅದು ಭಾವನಾತ್ಮಕವಾಗಿ ಕೆಲವರನ್ನ ಕ್ಯಾಚ್ ಮಾಡಿದ್ರು ಅವರ ಮಾತಿನಲ್ಲಿ ನಾನು ಏನು ಹೇಳ್ತೀನಿ ಅಂದರೆ ನೋಡಿ ಕಮಿಷನರ್ ಸ್ಟಾರ್ಟಿಂಗ್ನಲ್ಲಿ ಒಳ್ಳೆ ಕೆಲಸ ಮಾಡಿದ್ದು ಎಲ್ಲರೂ ಒಪ್ಪುವಂಥದ್ದೇ ಇಲ್ಲ ಅಂತಲ್ಲ ಹೋಗ್ತಾ ವರ್ತನೆ ಇಷ್ಟು ಹೋಯಿತು ಅಂದರೆ ಎಲ್ಲರನ್ನ ಈವನ್ ಸದಸ್ಯರನ್ನು ಸಮೇತ ನಿರ್ಲಕ್ಷ್ಯ ಮಾಡೋಂಥಕ್ಕೆ ಬಂದ್ಬಿಟ್ಟು ನನಗೊಂದು ಕಂಪ್ಲೇಂಟ್ ಬಂತದ್ದು ಯಾವುದೋ ಒಂದು ಸದಸ್ಯ ಒಂದು ಕೆಲಸ ಅವ್ರ ಹತ್ರ ಹೇಳಿದಾಗ ಕಾನೂನಾಗಿದ್ದರೆ ಅವ್ರು ಮಾಡಬೇಕು ಅವ್ರು ಏನು ಹೇಳ್ತಾರೆ ಅಂದರೆ ಹೇಳಿದವನಿಗೆ ಹೇಳ್ತಾರೆ ಆ ಓನರ್ಗೆ ಹೇಳ್ತಾರೆ ಕೌನ್ಸಿಲರ್ ಮುಖಾಂತರ ಪ್ರೆಷರ್ ತರ್ತೀರ ನೀವು ಇದು ಹೇಳೋ ಮಾತ ಅಧ್ಯಕ್ಷ ಇದು ಹೇಳೋ ಮಾತ ಈಗ ಸದಸ್ಯರು ಹೋಗಿ ಈಗ ಅಲ್ಲಿ ಹೋದಾಗ ಯಾರ ಮೇಲೂ ಸಿಟ್ಟಿರ್ತದೆ ಯಾರ್ಯಾರ ಮೇಲೆಲ್ಲ ಮುಖ ತಿರ್ಸ್ಕೊಂಡು ಕಪ್ ಮಾಡಿಕೊಂಡು ಕೂತ್ಕೊಂಡು ಕೇರ್ಲೆಸ್ ಮಾಡಿ ಇದು ಏನಾಗಿದೆ ಅಂದರೆ ಅಧ್ಯಕ್ಷರೇ ಇವರು ಸಭಾಣಿ ನಡೆಸಿ ಕೆಲವರು ಇದ್ದಾರೆ ಕೆಲವರು ಅದು ಹೊರಗುತ್ತಿಗೆ ಅವರು ಸಮೇತ ಈಗ ಬ್ಲ್ಯಾಕ್ ಮೇಲ್ ಮಾಡೋ ಪರಿಸ್ಥಿತಿ ಸದಸ್ಯರು ಈ ಮಟ್ಟಕ್ಕೆ ಬಂದಿದೆ ಆಗ ಇದು ಎಲ್ಲಿ ಪ್ರಾರಂಭ ಆಗ್ತಾ ಇದೆ ಅಲ್ಲೇ ಮದ್ದು ಮಾಡಬೇಕು ಇಲ್ಲದಿದ್ರೆ ಏನಾಗ್ತದೆ ಅಂದರೆ ಇದು ಸಾಲ್ವ್ ಆಗ ಆ ಟೈಮ್ ಆಗಿ ನಿಮಗೂ ಸಹಕಾರ ಇಲ್ಲ ಆಡಳಿತದಲ್ಲಿ ಪ್ರಶ್ನೆ ಇದೆ ನಿಮಗಂತೂ ಅವ್ರನ್ನ ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಾ ಇಲ್ಲ ನಿಮಗೆ ಹಾಗೇನಾಯಿತು 23 ಸದಸ್ಯರು ನಾವು ಸೈನ್ ಹಾಕ್ಬಿಟ್ಟು ಆ ಸದಸ್ಯರು ಸೈನ್ ಹಾಕ್ಬಿಟ್ಟ ಮೇಲೆ ಕಾನೂನು ಪ್ರಕಾರ ನೀವು ಮಾಡಬೇಕು ತಾನೆ ಮಾಡಬೇಕು ಯಾಕೆಂದರೆ ಮಾಡಿಲ್ಲ ಅಂದರೆ ಏನಾಗ್ತದೆ ಅಂತ ಹೇಳಿದರೆ ನಿಮಗೆ ಒಂದಿಷ್ಟು ಬೆಲೆ ಇರೋದಿಲ್ಲ ಸದಸ್ಯರಿಗೆ ಯಾರು ಈ ಗಂಭೀರ ನಾವೆಲ್ಲ